ಅದನ್ನು ಸೇವ್ ಮಾಡಲಿಕ್ಕೆ ನಾನು ಇರೋದಿಲ್ಲ ಅಂತ ಹೀಗೆಲ್ಲ ಅಂತ. ಆಯಿತು, ಏನು ಯೋಚನೆ ಮಾಡಬೇಡ ಅಂತ ವಿಶ್ವಕ್ ಸೇರನ್ನ ಕರೆಸ್ತಾನೆ. ಅಲ್ಲೊಂದು ತೀರ್ಥ ಇದೆ, ಆ ತೀರ್ಥ ತಗೊಂಬ ಅಂತ. ತೀರ್ಥ ತಂದು ಕೊಳ್ಳೆ ಪರಮಾತ್ಮ ಆ ಇದಿರುತ್ತಲ್ಲ ಅಸ್ಥಿ ಪಂಜರಗಳು ಅದ ಮೇಲೆ ಹಾಕ್ತಾನೆ, ಹಾಗೆ ಕೂಡ ಎಲ್ಲ ಬದುಕು ಕೊಡ್ತಾರೆ, ಎದ್ದು ಬರ್ತಾರೆ. ಅದಕ್ಕೆ ಅಸ್ಥಿ ಕೂಟ ತೀರ್ಥ ಅಂತ ಹೇಳ್ಬೋದು. ಅಲ್ಲಿರತಕ್ಕಂಥ ತೀರ್ಥಕ್ಕೆ ಅಸ್ಥಿ ತೀರ್ಥ ಎಲುಗುಗಳು. ಆ ತೀರ್ಥ ಏನಿದೆ ಅದು ಈಗ ಕೂಡ ನಾವು ನೋಡ್ಬೋದು, ಅಸ್ಥಿ ತೀರ್ಥ ಅಂತ. ಅಲ್ಲೇನಾದರೂ ಅಕಸ್ಮಾತ್ ನಮ್ಮ ಕೈ ಕಾಲುಗಳೆಲ್ಲ ಎಲುಗುಗಳೆಲ್ಲ ಸವದೋಗಿ ಎಲ್ಲ ಆಗಿರ್ತಲ್ಲ, ಒಂದು ಸಾರಿ ಮುಳುಗಿ ಬಂದರೆ ಸಾಕು, ಮೊದಲಿನಂತೆ ಗಟ್ಟಿ ಅಸ್ಥಿ ತೀರ್ಥ. ಪುಣ್ಯವಂತರಾಗಿಲ್ಲದವರಿಗೆ ಆ ದರ್ಶನ ಮಾಡಲಿಕ್ಕೂ ಕೂಡ ಬಿಡೋದಿಲ್ಲ, ಅಷ್ಟಾಗಿ ಪ್ರೋಕ್ಷಣೆ ಮಾಡಲಿಕ್ಕೂ ಬಿಡೋಲ್ಲ, ಏನೋ ನೆಪ ಬಂದ್ಬಿಡುತ್ತೆ. ಸರಿ, ಆಮೇಲೆ ಬ್ರಾಹ್ಮಣ ಕೊಟ್ಟರು, ಆಯಿತು ಹೋದ. ಪರಮಾತ್ಮ ಹೇಳ್ತಾನೆ, ಇನ್ನು ಮೇಲೆ ನಾನು ನಿನ್ನ ಜೊತೆಗೆ ಎಲ್ಲರ ಹತ್ರ ಮಾತಾಡ್ತಾ ಇದ್ನಲ್ಲ, ಬಂಧುವರ ಹತ್ರ ಮಾತಾಡ್ತಾ ಇದ್ನಲ್ಲ, ಅದು ಇನ್ನು ಮಾತಾಡೋದಿಲ್ಲ. ಯಾಕೆ ಅಂದರೆ ನಾ ಮೌನಾಗೆ ಇದ್ದು ಬಿಡ್ತೇನೆ. ಬ್ರಹ್ಮಾದಿ ದೇವತೆಗಳು ನಿಮಗೆ ಹೇಳಿದ್ದೀನಿ ನಾನು, ನಿನ್ನ ಕಾಲ ಇಲ್ಲಿಂದ ಇಲ್ಲಿವರೆಗೆ ಅಷ್ಟರಲ್ಲಿ ನೀವು ಬರಬೇಕು, ಆ ಕಾಲದಲ್ಲಿ ಬರಬಾರ್ದು ಅಂತ ಹೇಳಿದ್ದೀನಿ, ಆ ಕಾಲದಲ್ಲಿ ಬಂದಿದ್ದಿ, ನಿನ್ನ ದೋಷವನ್ನು ಪರಿಹಾರ ಮಾಡಿದ್ದೀನಿ, ಅವನ ಬ್ರಾಹ್ಮಣ ಕೊಡತಕ್ಕಂಥ ಶಾಪವನ್ನು ಪರಿಹಾರ ಮಾಡಿದ್ದೇನೆ, ಆದರೆ ನಾನು ಮಾತ್ರ ಇನ್ನು ಮಾತಾಡೋದಿಲ್ಲ, ಶಿಲೆ ಅಂತ ಇದ್ದುಬಿಡ್ತೇನೆ. ಆದರೆ ನನಗೆ ಎಲ್ಲರೂ ಯಾರ್ಯಾರು ಬಂದರು, ಯಾರು ಹೋದರು, ಏನು ಕೇಳಿದರು, ಏನು ಹೊಡ್ಕೊಂಡು ಹೋದರು, ಎಲ್ಲ ನಂಗೆ ಗೊತ್ತಾಗ್ತಾ ಇರುತ್ತೆ, ಹಾಗೇ ಇರ್ತೀನಿ. ಶಿಲೆ ಇರುತ್ತೆ, ಕಲಾವು ಶಿಲಾವತ್ ದೃಶ್ಯತೆ ಹರಿಹಿ. ಆದರೆ ಜ್ಞಾನಿಗಳು ಬಂದಾಗ ಜ್ಞಾನಿಗಳಿಗೆಲ್ಲ ನಾನು ತನ್ನ ಸಚ್ಚಿದಾನಂದವಾದ ರೂಪವನ್ನೇ ತೋರಿಸ್ತೇನೆ, ಈಗ ಮಾತ್ರ ಮಾತಾಡೋದಿಲ್ಲ ಅಂಥೇಳಿ ಪರಮಾತ್ಮ ಮೌನ ವಹಿಸಿಬಿಟ್ಟಾಗ. ಅಂದರೆ ಅದೊಂದು ವಿಷಯ, ಒಂದು ಮಹಿಮೆ ಬಂತು. ಇದಾದ ಮೇಲೆ ಆ ಪರಮಾತ್ಮನಿಗೆಲ್ಲ ಎಲುಬೆಲ್ಲ ಒರೆಸ್ತಾ ನೋಡಿ, ಎಲ್ಲ ಒರೆಸ್ತಾ ಇಲ್ಲ, ಒರೆದಾಗೆಲ್ಲ ಪುನಃ ಬೆವರು ಬರ್ತಾ ಇರುತ್ತೆ ಅವನು. ಆಮೇಲೆ ಅದೆಲ್ಲ ಆದಮೇಲೆ ಈ ಕಟಿಹಸ್ತ ಅಂತಿದೆ ನೋಡಿ, ಇದು ಕಟಿಹಸ್ತ, ಇದು ವೈಕುಂಠ ಹಸ್ತ. ಇದಕ್ಕೆ ಒಂದು ಕೌತುಕ ಬಂಧನ ಅಂತ ಇರುತ್ತೆ, ಅಂದರೆ ಬಂಗಾರದ ದರ್ಬೆಯಿಂದ ಅದನ್ನು ಸುತ್ತಾರೆ ಅವನಿಗೆ. ಯಾಕೆ ಮಧುಮಣಿಗ ಯಾವಾಗಲೂ ಕೂಡ ಮಣವಾಲ್ ಪೆರುಮಾಳ್ ಅಂತ ಹೇಳಿದ್ನಲ್ಲ, ಯಾವಾಗಲೂ ನಿತ್ಯ ನೂತನ ವರ ಅಂತ ಹೆಸರು ಅದಕ್ಕೆ. ಅವ್ರು ಯಾವಾಗಲೂ ಮದುವೆ ಆಗಬೇಕು, ಯಾಕೆಂದರೆ ಉತ್ಸವ ಮೂರ್ತಿ ಮದುವೆ ಆಗೋದು ಇವನಿಗೆ, ಕಂಕಣ ಕಟ್ಟೋದು ಇವನಿಗೆ. ಆ ಕಂಕಣವನ್ನು ಕಟ್ಟುವಾಗ ಈ ಜಾಗ ಬರುತ್ತೆ ನೋಡಿ, ಇಲ್ಲಿ ಒಂದು 5 ನಿಮಿಷ ಕೈ ಇಡಬೇಕಾಗತ್ತೆ ಅವರು. ಆಗ ನಾವು ಕೈ ಬಿಟ್ಕೊಂಡ್ರೆ ಯಾವ ರೀತಿ ಅದು ಆಗ್ತಾ, ನಾಡಿ ಬಡಿತಾ ಇರುತ್ತೆ, ಅದೇ ರೀತಿ ಆ ಪರಮಾತ್ಮನ ಕೈಯಲ್ಲಿ ಕಂಡು ಬರ್ತಾ ಇದೆ. ನಾನು ಅನುಭವಿಸಿದ್ದೇನೆ ಅದನ್ನು ಅಂತ ಹೇಳ್ತಾರೆ. ಅಂದರೆ ಕೆಲವು ಸಾರಿ ಇಷ್ಟೆತ್ರ ಕಾಣಿಸ್ಬಿಡ್ತಾನಂತೆ, 30 ಅಡಿ 40 ಅಡಿ ಕಾಣಿಸ್ಬಿಡ್ತಾನೆ. ಏನಪ್ಪ ಹಿಂಗೆ ನೋಡಿದ್ರೆ ತಲೆ ಕಣ್ಣು ಮುಚ್ಕೊಂಡಾದ್ರೆ ಪುನಃ ತಾಪಕ ಅಷ್ಟೇ ಕಾಣಿಸ್ತಾನೆ. ಹೀಗೆ ಒಂದೇ ರೀತಿಯಾದ ರೂಪ ಅಲ್ಲ ಅದು, ಅದ್ಭುತವಾದ ರೂಪ. ಅಂತಹ ಒಂದು ಆ ಶ್ರೀನಿವಾಸ ದೇವರ ಆ ಕ್ಷೇತ್ರದಲ್ಲಿ ಸುಮಾರು 66 ಕೋಟಿ ತೀರ್ಥಗಳು ಇದೆ. ಅದು ಹೇಳಿದಂತೆ ಕೋಟಿ ಅಷ್ಟೋತ್ತರ ಸಹಸ್ರೇಣ ತೀರ್ಥ ವರಿಯೇಷ್ಟ ಶೋಭಿತ ಷಟ್ಷಷ್ಟಿ ಕೋಟಿ ತೀರ್ಥಾನಿ. 66 ಕೋಟಿ ತೀರ್ಥಗಳಂತೆ, ಅದರಲ್ಲಿ 108 ತೀರ್ಥಗಳು ಜ್ಞಾನ ಉಂಟು ಮಾಡತಕ್ಕಂಥದ್ದರಲ್ಲಿ ಪ್ರಮುಖ. 66 ತೀರ್ಥಗಳು ಏನಿದೆ ಅದು ಭಕ್ತಿ ವೈರಾಗ್ಯವನ್ನು ಉಂಟು ಮಾಡತಕ್ಕಂಥದ್ದು ಆ ತೀರ್ಥ ಅದು. ಅನಂತರದಲ್ಲಿ ಸ್ವಾಮಿ ಪುಷ್ಕರಣಿ ಏನಿದೆ ಅದು ವಿಯದ್ಗಂಗಾ ತತಪರಂ ಪಶ್ಚಾತ್ ಪಾಪಿ ವಿನಾಶಂ ಪಾಂಡುತೀರ್ಥಂ ತದಪ್ಪರಂ ಕೃಷ್ಣತೀರ್ಥಮಿತಿ ಖ್ಯಾತಂ ಕುಮಾರಂ ತುಂಬುರುಸ್ತತ ಮುಕ್ತಿದಾನ್ಯತ ಯತ್ರ ಸಪ್ತೈವ ಮುಕ್ತಿದಾನ್ಯತ್ರ ವೈ ಬ್ರುವೇ ವರ್ಷೇ ವರ್ಷೇ ತೀರ್ಥಾನಾಂ ಸಪ್ತಾನಾಂ ಪರ್ವತೋತ್ತಮ ತಿಥಿ ನಕ್ಷತ್ರ ಯೋಗೇನ ಸರ್ವತೀರ್ಥ ಸಮಾಗಮ ಅಂತ ಬ್ರಹ್ಮಪುರಾಣ ಹೇಳ್ತಾ ಇದೆ. ಸ್ವಾಮಿ ಪುಷ್ಕರಣಿ, ವಿಯದ್ಗಂಗಾ ಅಂದರೆ ಆಕಾಶಗಂಗಾ, ಪಾಪ ವಿನಾಶ ಪಾಂಡುತೀರ್ಥ, ಅದಕ್ಕೆಲ್ಲ ಒಂದೊಂದು ಕಥೆಗಳಿದೆ. ಪಾಂಡುತೀರ್ಥದಲ್ಲಿ ಪಾಂಡುರಾಜ ಇದ್ದಾನಲ್ಲ, ಪಾಂಡವರು ಅಲ್ಲಿ ಬಂದಾಗ ವನವಾಸದ ನೆಪದಲ್ಲಿ ಬಂದಾಗ ಪಾಂಡುತೀರ್ಥದ ಹತ್ತಿರ ಅವರು ಶ್ರಾದ್ದವನ್ನು ಮಾಡಿ ಪಿಂಡ ಪ್ರದಾನ ಮಾಡ್ತಾ ಇರುವಾಗ ಸರಿಯಾಗಿ ಪಾಂಡುರಾಜನ ಕೈ ಭೂಮಿ ಸಿಳ್ಕೊಂಡು ಮೇಲೆ ಹಿಂಗೆ ಬರುತ್ತಂತ, ನನಗೆ ಕೈ ಕೊಟ್ಬಿಡು ಅಂತ ಹೇಳಿಕೊಳ್ಳೇ ಪಾಂಡವರು ಅವನ ಕೈ ಕೊಟ್ಟರು ಅಂತ ಹೇಳ್ತಾರೆ. ಇದೇ ರೀತಿ ಕಥೆ ಎಂಬತಕ್ಕಂಥದ್ದು ಭೀಷ್ಮಾಚಾರ ಕಥೆಯಲ್ಲೂ ಬರುತ್ತೆ ಹರಿವಂಶದಲ್ಲಿ. ಶಂತನು ಮಹಾರಾಜ ಏನಿದ್ದಾನೆ, ಅವನ ಶ್ರಾದ್ದ ಮಾಡ್ತಾ ಇರುವಾಗ ಸರಿಯಾಗಿ ಇಲ್ಲಿ ಇವರು ಭೀಷ್ಮಾಚಾರ್ಯ ಏನಿದ್ದಾರೆ ಅವರು
ಪಿಂಡವನ್ನು ಇಡ್ಲಿಕ್ಕೆ ಬಂದಾಗ ಕೈ ಬೇರೆ ಬರುತ್ತಂತೆ. ಬಂದಾಗ ಕೈ ನೋಡಿದ ಅವನ ಉಂಗುರಿಗಳು, ಅವನ ಕೈ ಅದೆಲ್ಲ ನೋಡಿ, ಆಭರಣ ನೋಡಿ, ಇದು ನಮ್ಮ ಅಪ್ಪಂದೇ ಅಂತ ತಿಳ್ಕೊತಾನಂತೆ. ಆದರೂ ಕೂಡ ಕೈ ಕೊಡೋದು ಕೊಡಲ್ಲ. ಯಾಕಂದರೆ ಏನಪ್ಪ, ಯಾವತ್ತೂ ಕೂಡ ಶಾಸ್ತ್ರ ಏನು ಹೇಳ್ತಾ ಇದೆ, ಉತ್ತರ ದಿಕ್ಕಿಗೆ ಪಾದಗಳುಳ್ಳಂತಹ ಬೆರಳುಗಳುಳ್ಳಂತಹ ವಿಷ್ಣು ಪಾದದ ಮೇಲೆ ದಕ್ಷಿಣಾಗ್ರವಾಗಿರತಕ್ಕಂತಹ ದರ್ಭೆಗಳ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಅಂತಿದೆ, ನೀನು ಕೈಲಿ ಕೊಡು ಅಂತ ಹೇಳ್ತಾ ಇದ್ದೆ. ನಾನು ಕೊಡಲ್ಲ, ಧರ್ಮಕ್ಕೆ ವಿರುದ್ಧವಾಗಿ ನಾನು ಕೊಡೋದಿಲ್ಲ ಅಂತ. ನಾವಾದರೆ ಬಾಯಿ ತೆಗಿ ಬಾಯಿಗೆ ಹಾಕ್ಬಿಡ್ತೀವಿ ಅಂತ ಇದ್ವಿ ನಾವು. ಸುಲಭ ಅಲ್ವ ಇನ್ನು ಕೈ ಕೊಡೋದು ಬದಲು, ಅಂದರೆ ನಮಗೆ ಎಷ್ಟು ಸುಲಭ ಆದರೆ ಅಷ್ಟು ಒಳ್ಳೆಯದು ನಮಗೆ ಆ ಶ್ರಾದ್ದ. ಆ ಮಾಡೋದು ವರ್ಷಕ್ಕೆ ಒಂದು ಸಾರಿ, ಈಗ ಶ್ರಾದ್ದ ಅಂತ ಮಾಡಿಕೊಂಡು ಬೇಬೇ ಮುಗಿಸ್ಕೊಳ್ಳೋಣ, ಆಮೇಲೆ ಕಾಫಿ ಕುಡಿಬೇಕು ಅದಕ್ಕೋಸ್ಕರ ಅಂತ ಕಾಫಿ ಕುಡಿಕೋಸ್ಕರ ಬೇಬು ಮುಗಿಸೋದಂತೆ. ಇಂಥದ್ದೆಲ್ಲ ನಡೀತಾ ಇರುತ್ತೆ. ಶ್ರಾದ್ದ ಅಂದರೆ ಶ್ರದ್ಧೆಯ ದೀಯತೆ ಯಸ್ಮಿನ್, ಯಾವ ಸ್ಥಳದಲ್ಲಿ ಶ್ರದ್ಧೆಯಿಂದ ಶ್ರದ್ಧೆಯ ಬಂಡವಾಳವು ಅದು ಅಂತ. ಇಂತಹ ಪಾಂಡು ತೀರ್ಥ ಅದಿದೆ, ಕೃಷ್ಣ ತೀರ್ಥ, ಕುಮಾರ, ತುಂಬುರು ತೀರ್ಥ ಅಂತ. ತುಂಬುರು ತೀರ್ಥ ಅಂದರೆ ಅದು ಕೂಡ ಅದ್ಭುತವಾದದ್ದು. ಎಲ್ಲ ಹೋದ ಮೊನ್ನೆ ಎಲ್ಲ ಹೋಗಿದ್ದೀರಿ ಅದು ಕೂಡ ತುಂಬುರು ತೀರ್ಥಕ್ಕೆ ಹೋಗಿದ್ದರು. ಸುಮಾರು 14 ಕಿಲೋಮೀಟರು ಅಂದರೆ ಗೋಗರ್ಭ ತೀರ್ಥದಿಂದ ಲೆಕ್ಕ ಹಾಕ್ಕೊಂಡಾಗ 7 ಕಿಲೋಮೀಟರು ಹೋಗಿ ತುಂಬುರು ತೀರ್ಥಕ್ಕೆ ಹೋಗ್ಬೋದು. ಒಂದು ಸ್ವಲ್ಪ ಬೆಣಿಜು ಕಲ್ಲುಗಳಂತೆ ಇರತಕ್ಕಂಥದ್ದು, ಚಪ್ಪಲಿ ಹಾಕ್ಕೊಂಡು ಹೋದರೆ ಏನಾಗೋದಿಲ್ಲ, ಗಟ್ಟಿ ಚಪ್ಪಲಿ ಹಾಕ್ಕೊಂಡು ಹೋಗಬೇಕು. ಬರೀ ಕಾಲ್ನಡೆಗೆ ಹೋದರು ಅಂದರೆ ಆ ಚರ್ಮಗಳೆಲ್ಲ ಕಿತ್ತಿ ಕಿತ್ತಿ ಹೋಗಿರುತ್ತೆ, ಅಂಥದ್ದೆಲ್ಲ ಆಗತ್ತೆ. ಅದಕ್ಕೋಸ್ಕರ ಅಲ್ಲೇನು ಪರವಾಗಿಲ್ಲ ಚಪ್ಪಲಿ ಹಾಕ್ಕೊಂಡು ಹೋದರೆ, ಯಾಕಂದರೆ ಇಳಿಯುವಾಗ ಜಾರುಬಿಡುತ್ತೆ ಕೆಲಸ. ಅದೆಲ್ಲ ಬೆಣಿಚು ಕಲ್ಲುಗಳು ಚೂಪು ಚೂಪು ನಿಂತ್ಕೊಂಡಿರುತ್ತೆ, ಮೊಳೆ ಮೇಲೆ ಕಾಲಿಟ್ಟರೆ ಆಗೋ ಹಾಗಾಗತ್ತೆ ನೋಡಿ. ಅದೆಲ್ಲ ತಪಸ್ಸು ಅದು ಅಷ್ಟೇನೆ, ಕೇಳ್ಕೊಂಡು ಹೋಗಬೇಕಷ್ಟೇ. ನಾವು ಅಲ್ಲಿ ತುಂಬುರು ತೀರ್ಥ ತೆಗೆತ್ತೆ. ಯಾಕೆ ತುಂಬುರು ತೀರ್ಥ ಅಂತ ಹೇಳ್ತಾರೆ ಅಂದರೆ, ಆ ತುಂಬುರು ಇದ್ದಲ್ಲ ಅವನು ಯಾರು, ನಾರದರು ಮತ್ತು ತುಂಬುರು ಯಾವರು ಕೂಡ ಜೊತೆಗಾರ ಇರ್ತಾರೆ, ಪರಮಾತ್ಮನ ಗುಣಗಾನಗಳನ್ನು ಮಾಡ್ತಾ ಇರ್ತಾರೆ. ಇವರದು ಮಹತಿ ಎಂಬತಕ್ಕಂಥ ವೀಣೆ ಇವರ ಹತ್ರ ಇದೆ, ತುಂಬುರು ಹತ್ರ ಒಂದು ವಿಶ್ವಾವಸು ಎಂಬತಕ್ಕಂಥ ಒಂದು ವೀಣೆ ಇದೆ, ಅಥವಾ ವಲ್ಲಕಿ ಅಂತ ಅದನ್ನು ಬೇರೆ ಕರೀತಾರೆ. ಇಂತಹ ಎರಡು ಇದನ್ನು ವೀಣೆ ಇಟ್ಕೊಂಡು ಪರಮಾತ್ಮನ ಗುಣಗಾನ ಮಾಡ್ತಾ ಇರ್ತಾರೆ. ಒಂದು ಸಾರಿ ನಾರದರು ಮತ್ತು ತುಂಬುರು ಇಬ್ಬರು ಕೂಡ ಸೇರಿ, ನಾವು ಯಾವತ್ತೂ ಕೂಡ ಅಷ್ಟೇ ರಾಜರನ್ನು ಹೊಗಳಲಿಕ್ಕಾಗಿ ಈ ಒಂದು ಯಾವುದು ಈ ವೀಣೆಯನ್ನು ಉಪಯೋಗಿಸಬಾರ್ದು. ಈ ಯಾವುದು ಈ ತಂತಿ ವೀಣೆ ಇದೆಲ್ಲ ಅದನ್ನು ನಾವು ಉಪಯೋಗಿಸಬಾರ್ದು. ಪರಮಾತ್ಮನ ಗುಣಗಾನ ಮಾಡೋದಿದ್ದರೆ ಮಾತ್ರ ಅಷ್ಟೇ ಇದನ್ನು ಹೇಳಬೇಕು ಅಂತ ಇಬ್ಬರು ಮಾತಾಡ್ತಾರೆ. ಆಯ್ತಪ್ಪ ನಾನಂಗೆ ಒಪ್ತೇನೆ ಅಂತ ತುಂಬುರು ಅಂದ, ಇವ್ರು ಒಪ್ತೇನೆ ಅಂದರು, ಆಗೋಯ್ತು. ಅದು ಹೇಳಿ ಎಷ್ಟೋ ವರ್ಷಗಳು ಆಗೋಯಿತು. ಅವನೇ ಮಾಡ ಪ್ರಾಚೀನ ಬರೀಹಿ ಎಂಬ ರಾಜನ ಹತ್ತಿರ ಬಂದ ತುಂಬುರು. ಅವನು ಬೇಕಾದಷ್ಟು ಬಂಗಾರ ಹಾರ ಎಲ್ಲ ಕೊಟ್ಬಿಟ್ಟ, ಏನು ಈ ವೀಣೆ ಬಾರಿಸ್ಬಿಟ್ಟಿದ್ದೆ, ಅವನು ಒಂದು ಹಾಡೆ ಕಟ್ಬಿಟ್ಟ ಬಂಗಾರದ್ದು ಮಾಡಿಸ್ಕೊಟ್ಬಿಟ್ಟ. ಅದಕ್ಕೆ ಆ ವೀಣೆಗೇನು ಬಂಗಾರದಲ್ಲಿ ಹಾಕಿ ವಜ್ರ ವೈಢ ಹಾಕಿ ಅಲಂಕಾರ ಮಾಡಿ ಇದು ಇಟ್ಕೊ ನೀನು ಅಂತ ಖುಷಿಯಾಗೋಗಾರು. ಒಂದ್ಸಾರಿ ಯಜ್ಞಾವತ್ತು ನಾರದರು ಸಿಕ್ಕಿದರು, ಏನಪ್ಪ ಅಲಂಕಾರ ಮಾಡಿಸ್ಬಿಟ್ಟಿದ್ದಿ ಅಂದರು. ಇಲ್ಲ ಪ್ರಾಚೀನ ಬರಿಹಿರಾಗೆ ಮಾಡಿಸ್ಕೊಟ್ಟ ಅಂತ. ಅದಕ್ಕೆ ಮಾಡಿಸ್ಕೊಟ್ಟ ಅವನು ಅಂದರೆ, ಆ ಸಭೆಯಲ್ಲಿ ಅವನನ್ನು ಒಳ್ಳೆ ರೀತಿ ಹಾಡಿಂದ ಹೊಗಳದೆ ಅದಕ್ಕೋಸ್ಕರ ಮಾಡಿಸ್ಕೊಟ್ಟ ಅಂತ. ಈಗ ನಾರದ ಕೋಪ ಬಂತು. ಅವತ್ತೇನು ಮಾತಾಡಿದ್ದು, ಯಾವ ಮಾನವ ಮನುಷ್ಯ ಇರ್ತಾರಲ್ಲ ಮನುಷ್ಯ ಮಾತ್ರವನ್ನು ಹೊಗಳಿಕೆ ಈ ಒಂದು ವೀಣೆ ಉಪಯೋಗ ಮಾಡಬಹುದು ಅಂತ ಹೇಳಿದ್ದೇನೆ, ನೀವು ಮಾಡಿದ್ದೀಯಲ್ವಾ, ಅದಕ್ಕಾಗಿ ಈ ಕೂಡಲೇ ನಿನ್ನ ಶಕ್ತಿಯನ್ನು ಕಳ್ಕೊಂಡು ಮೇಲಿಂದ ಕೆಳಗಡೆ ಬೀಳು ಅಂತ. ಬಿದ್ದು ಕೆಳಗಡೆ ಬಿದ್ದ. ಆಮೇಲೆ ನಾರದರು ಹೇಳಿದ್ರು ತಪಸ್ಸು ಮಾಡು ಅಂದರು. ತಪಸ್ಸು ಮಾಡ್ತಾ ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಅಗಸ್ತ್ಯರು ಬಂದರು. ಅವರೆಲ್ಲರೂ ಕೂಡ ಪರಮಾತ್ಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ಕೇಳಿದ ಅವನು ತುಂಬ ಸಂತೋಷ ಆಯಿತು. ಅಷ್ಟರಲ್ಲಿ ಪರಮಾತ್ಮ ಪ್ರತ್ಯಕ್ಷನ ಆದಾಗ ಆ ಇವನು ಕೂಡ ಆ ಪರಮಾತ್ಮನ ನೋಡಿದ. ನೋಡಿಕೊಳ್ಳಿ ಅವನ ದೋಷಗಳೆಲ್ಲ ಪರಿಹಾರ ಆಯಿತು, ಪರಮಾತ್ಮ ಅನುಗ್ರಹ ಮಾಡ್ದ. ಆಗ ಅವ್ರು ಹೇಳ್ತಾರೆ ಅವತ್ತಿಂದ ಅದಕ್ಕೆ ತುಂಬುರು ತೀರ್ಥ ಅಂತ ಹೇಳ್ತಾರೆ. ಬರ್ತಾರೆ ಇವನ ಹೆಂಡತಿ ಒಂದು ಸಾರಿ ಮಾಘ ಮಾಸದಲ್ಲಿ ತುಂಬುರು ಅವನು ಬಂದಿದ್ದ. ಇವನ ಹೆತ್ರ ಬಂದ ಮೇಲೆ ಅವನ ಹೆಂಡತಿ ಇವರು ಬಂದಿದ್ದಾರೆ. ಅವನು ಹೇಳ್ತಾನೆ ಮಾಘ ಮಾಸದಲ್ಲಿ ಒಂದು ಮುಳುಗು ಹಾಕು ಅಂತ ಹೇಳ್ತಾನೆ. ಅಯ್ಯೋ ಚಳಿಯಪ್ಪ, ನಾನಂತೂ ಮುಳುಗಲ್ಲ, ನೀವು ಸ್ನಾನ ಮಾಡಿಬಿಡಿ, ನಿಮ್ಮನ್ನು ಮುಟ್ಟುಬಿಡ್ತೇನೆ ಬೇಕಾದ್ರೆ ಅಷ್ಟೇ. ತಾನಲ್ಲೇ ಮಾಡಲಿಕ್ಕೆ ಹೋಗಲ್ಲ, ಯಾರು ಚಳಿಗೆ ನಡುಗೋರು ಯಾರು ಅಂತ ಹೀಗೆಲ್ಲ ಏನು ಒಂದು ಆಡ್ತಾ ಇರ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ. ಮಾಘ ಮಾಸ ಇನ್ನು ಮುಂದಿನ ವರ್ಷ ತನಕ ಬರೋದು, ಈ ಕೂಡಲೇ ಒಂದು ಸ್ನಾನ ಮಾಡು, ಅದರಿಂದ ಎಷ್ಟೋ ಪುಣ್ಯ ಇದೆ. ಮಾ ಅಘ ಪಾಪಗಳೇ ಇರೋದಿಲ್ಲ ಆ ರೀತಿ ಮಾಡತಕ್ಕಂಥದ್ದು ಮಾಘ ಮಾಸದ ಅಂದರೆ ಚಳಿ ಇರುತ್ತೆ ಇಲ್ಲ ಅಂತಲ್ಲ. ಸ್ನಾನ ಹಾಗೇನು ಮಾಡಬೇಕೇನು ಮಾಡೋದು,
ಎಚ್ಚರಿಕೆ ಮಾಡಿಲ್ಲ. ಅವರು ಶಾಪ ಕೊಡ್ತಾರೆ ಹೆಂಡತಿಗೆ, ನೀನೊಬ್ಬಳು ಬೇಕಾ, ಬೇಕಾ ಅಂದರೆ ಮಂಡೂಕ, ಮಂಡೂಕ ಅಂದರೆ ಕಪ್ಪೆ, ಕಪ್ಪೆಯಾಗಿ ಬಿದ್ದಿರು ಸಾವಿರ ವರ್ಷ ಅಂತ. ಸರಿ, ಆ ತುಂಬುರು ತೀರ್ಥದಲ್ಲೇ ಕಪ್ಪೆಯಾಗಿ ಅಲ್ಲೇ ನಿಂತ್ಕೊಂಡಿದ್ದು, ಏನೋ ವಾಟರ್ ಉಟ್ಕೊಂಡು. ಪುನಃ ಮುಂದಿನ ವರ್ಷ ಶಿಷ್ಯರು ಕರ್ಕೊಂಬಂದು ಅಗತ್ಯ ವಿಷಯಗಳು ಬಂದರು. ಆ ಪರಮಾತ್ಮ ವಿಶೇಷವಾಗಿ ಸ್ತೋತ್ರ ಮಾಡಿದ್ದು ಪರಮಾತ್ಮ ಕಂಡ, ಇವಳನ್ನು ನೋಡಿದ, ಆ ಮಂಡೂಕ ಭಾವ ಹೋಯಿತು, ಅನುಗ್ರಹ ಮಾಡಿದ್ರು. ಇದು 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 ಕುಮಾರದ ಆಗದ್ದು, ಅದರದ್ದು ಇದ್ದು. ಆಮೇಲೆ ಕಾಯರಸಾಯನ ತೀರ್ಥ ಅಂತ ಒಂದು, ಕಾಯರಸಾಯನ ತೀರ್ಥ ಹೇಗಿರುತ್ತೆ ಅಂದರೆ, ಬೆಟ್ಟದ ಮೇಲಿದ್ದಾಗ ನಾವು ಕೆಳಗಡೆ ಇಳ್ಕೊಂಬರಬೇಕು. ಸುಮಾರು 18 ಅಡಿ 20 ಅಡಿ ಮೇಲೆ ಇರುತ್ತೆ ನಾವು. ಅಲ್ಲಿಂದ ಸುಮಾರು ಸ್ವಲ್ಪ ಮಣ್ಣಿನಿಂದ ಒಂದು ಮೆಟ್ಟಿಲು ಮಾಡ್ದಂಗೆ ಮಾಡಿದ್ದಾರೆ. ಒಂದೇ ಒಂದು ಹಗ್ಗ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಹಗ್ಗ ಅಷ್ಟೆ. ಅದೇನು ಅದೇ ಯಾವ ರೀತಿ ರಕ್ಷಣೆ ಗೊತ್ತಿಲ್ಲ ನಮಗೆ, ಇದ್ದಿದ್ದಲ್ಲಿ ಪರವಾಗಿಲ್ಲ ಅಷ್ಟೆ. ಅಥವಾ ಯಾರಾದರೂ ಮುಂದೆ ಹೋಗ್ತಾರೆ, ಜನವಾರ ಹಿಡ್ಕೊಂಡ್ರು ಗಟ್ಟಿ ಇರ್ತೀವಿ ನಾವು. ಆದರೆ ಇದು ಅದಿಲ್ಲ, ಅದೇ ನಾವು ಇಲ್ಲಿಂದ ಅಲ್ಲಿಗೆ ಮಧ್ಯೆ ಯಾವ ಗ್ಯಾವ ಇದೇ ಇಲ್ಲ ಇಲ್ಲ. ಇಂದ ಕಬ್ಬಿಣ ಏನಾದ್ರು ಹಾಕಬೇಕಲ್ಲ, ಸುಮ್ಮನೆ ಇದೆ. ಅದು ಮೆಟ್ಟು ಒಳಗಡೆ ಹೋಗಬೇಕು, ಹೋಗಿ ಅಲ್ಲಿ ಮುಳುಗಿಬಿಟ್ರೆ ಒಂದು ಎಲೆ ತೊಗೊಂಡೋಗಿ ಪರೀಕ್ಷೆ ಮಾಡಿ, ಪರೀಕ್ಷೆ ಮಾಡಿದ್ದಾರೆ, ಪರೀಕ್ಷೆ ಮಾಡಬೇಕು. ಅಲ್ಲಿ ಒಬ್ಬರು ಬಾಲಾಜಿ ಅಂತಿದ್ದಾರೆ, ಈಗಲೂ ಕೂಡ ಇದ್ದಾರಲ್ಲಿ. ಅವರು ಅಲ್ಲಿರ್ತಕ್ಕಂಥ ಅಷ್ಟು ತೀರ್ಥದಲ್ಲೂ ಸ್ನಾನ ಮಾಡಿದ್ದಾರೆ ಮಹಾನುಭಾವ. ಮೇಲಿಂದ ಹಾಡ್ತಾನೆ ದೇವ್ರನ್ನ ಹಿಡ್ಕೊಂಡು ಬಾಲಾಜಿ ಅಂತ. ನಾವೇನಾದರೂ ಅಲ್ಲ ಅದು ತೀರ್ಥಕ್ಷೇತ್ರ ಹೋಗಬೇಕು ಅಂತಿದ್ದೆ, ಅವ್ರ ಫೋನ್ ನಂಬರ್ ಎಲ್ಲ ಇದೆ, ನಮ್ಮ ಸ್ವಲ್ಪ ಅನುಗ್ರಹ ಮಾಡಿ ಅಂದರೆ. ಅವನ ಜೊತೆ ಹೋದರೆ ಯಾರೂ ಏನೂ ಕೇಳೋದಿಲ್ಲ, ಈ ಗುಂಪುಗಳೆಲ್ಲ ಹೋದ್ರಾಗಲ್ಲ. ಸುಮ್ಮನೆ ಒಂದು ದುಡ್ಡು ಕೊಡಿ ಅವನಿಗೆ, ಏನು ಮಾಡ್ತಂಗೆ ಗೊತ್ತಾ, ಬೇಡ ನಮಗೆ ಯಾತಕ್ಕಪ್ಪ ದುಡ್ಡು. ನೀವು ಯಾವ ಭಾಷೆಯಲ್ಲಿ ಹೇಳ್ತೀರೋ ಕೇಳಿ, ತೆಲುಗು ಹೇಳ್ತೀರಾ, ತಮಿಳು ಹೇಳ್ತೀರಾ, ಹಿಂದಿ ಹೇಳ್ತೀರಾ, ಇಂಗ್ಲೀಷ್ ಹೇಳ್ತೀರಾ, ಎಲ್ಲ ಭಾಷೆ ಬರುತ್ತೆ. ಎಷ್ಟು ಭಾಷೆ ಬರುತ್ತೆ ಅಂದರೆ, ಆ ನೋಟ್ ಇದಲ್ಲ ನೋಟು, ಅದಿರೋ ಭಾಷೆ ಅಷ್ಟು ನಾನು ಮಾತಾಡ್ತೀನಿ ಅಂತ. ಎಲ್ಲ ಶ್ರೀನಿವಾಸ ದೇವರ ಮಕ್ಕಳು ಬಾಲಾಜಿ, ನಾವು ಸ್ನಾನ ಮಾಡೋ, ನಾ ಏನು ಮಾಡ್ತೀನಿ ಗೊತ್ತಾ, ನೀರು ಹಾಕೋ ಬಕೆಟ್ನಲ್ಲಿ ಇದು ಮಾಡೋವಾಗ ಆ ಬಾಲಾಜಿ ಯಾವ ಯಾವ ತೀರ್ಥ ಸ್ನಾನ ಮಾಡಿದ ಅಷ್ಟು ಕೂಡ ಇದು ಸನ್ನಿಹಿತವಾಗಲಿ ಅಂತೀನಿ ನಾನು. ಅವನ ಹೆಸರು ಹೇಳೋದು ನಾನು ಅಂದರೆ ಅಷ್ಟು ತೀರ್ಥಗಳು ಸ್ನಾನ ಮಾಡಿದ್ದ ನೋಡಿ ನೀವು ಹಾಕಿ, ನೀವು ತಿರುಪತಿ ತಿರುಮಲ ಬಾಲಾಜಿ ಅಂತ ಹಾಕಿ, ನಿಮಗೆ ತೋರಿಸ್ಬಿಡ್ತು ಎಲ್ಲ ಎಷ್ಟು ತೀರ್ಥ ಸ್ನಾನ ಮಾಡಿದ್ದ ನೋಡೋಣ. ಶೇಷತೀರ್ಥ, ನಾಗತೀರ್ಥ, ಪಿತುತೀರ್ಥ, ಗರುಡತೀರ್ಥ, ಆಮೇಲೆ ದಶಾವತಾರ ತೀರ್ಥ, ದಶ ಪೀಠ ಶೀತ, ಶಕ್ತಿ ತೀರ್ಥ,